ನಮಸ್ಕಾರ ಇಂದು ಹೇಳುತ್ತಿದ್ದೇನೆ ಸಂವರಣ ತಪತಿಯ ಕತೆ ಸೂರ್ಯದೇವ ಮಗಳು ತಪತಿ ಮೂರು ಲೋಕಗಳಲ್ಲಿಯೂ ರೂಪವಂತಳಾಗಿದ್ದಳು ಒಳ್ಳೆಯ ನಡತೆಯುಳ್ಳವಳು ಸಾಧ್ವಿಯಾಗಿದ್ದಳು ಹಸುರರಲ್ಲಾಗಲಿ ಗಂಧರ್ವರಲ್ಲಾಗಲಿ ದೇವತೆಗಳಲ್ಲಾಗಲಿ ಅಂತಹ ಸುಂದರಿಯನ್ನು ಯಾರೂ ಇರಲಿಲ್ಲ ಆಕೆ ಯವನ ಪಡೆಯಲು ಮಗಳನ್ನು ಯಾರಿಗೆ ಕೊಡಬೇಕು ಎಂದು ಸೂರ್ಯದೇವನು ಯೋಚಿಸುತ್ತಿದ್ದನು ಇತ್ತ ಭುವಿಯಲ್ಲಿ ಅತ್ಯಂತ ಬಲಶಾಲಿ ತಪಸ್ವಿ ಉಪವಾಸ ವ್ರತ ನಿಯಮಬದ್ಧವಾಗಿ ಸೂರ್ಯ ಉಪಾಸನೆ ಮಾಡುತ್ತಿದ್ದ ಸಹೃದಯರಿಗೆ ಕಾಂತಿಯಲ್ಲಿ ಚಂದ್ರನಂತೆ ಕೆಟ್ಟವರಿಗೆ ಸುಡುವಂತಹ ಸೂರ್ಯನಂತಿದ್ದವನು ಅವನೇ ಸಂವರಣ ತನ್ನ ಮಗಳಿಗೆ ಸರಿಯಾದ ವರವೆಂದು ಅವನಿಗೆ ಕೊಡಲು ಸೂರ್ಯದೇವನು ಇಚ್ಛಿಸಿದನು ಒಮ್ಮೆ ಬೇಟೆಗಾಗಿ ಸಂವರಣ ವನದಲ್ಲಿ ಹೋಗುತ್ತಿರಲು ಕುದುರೆಯು ಹಸಿವು ಮತ್ತು ಬಾಯಾರಿಕೆಯಿಂದ ಬಿದ್ದು ಹೋಯಿತು ರಾಜ ಸಂವರಣನು ಪರ್ವತವನ್ನು ಏರಿ ಹೋಗಲು ಅಲ್ಲಿ ರೂಪವಂತೆಯಾದ ತಪತಿಯನ್ನು ಕಂಡನು ತನ್ನ ಇಚ್ಛೆಯನ್ನು ಅವಳಿಗೆ ತಿಳಿಸಲು ಅವಳು ನನ್ನ ತಂದೆಯನ್ನು ಕೇಳಿ ಎಂದು ಅಸದೃಶಳಾದಳು ತಪತಿಯು ಅಸದೃಶಳಾದಳಂತೆ ಸಂವರಣನು ಅವಳ ಚಿಂತೆಯಲ್ಲಿಯೇ ಕುಸಿದು ಬಿದ್ದನು ಅವನ ಮಂತ್ರಿಗಳು ಸೈನಿಕರು ಅವನಿಗೆ ಉಪಚರಿಸಿದರು ಸಂವರಣನು ಮಹರ್ಷಿ ವಸಿಷ್ಠರನ್ನು ಮನಸ್ಸಿನಲ್ಲೇ ಧ್ಯಾನ ಮಾಡಿದನು ಅಲ್ಲಿಗೆ ಬಂದ ವಸಿಷ್ಠ ಮಹರ್ಷಿಗಳು ರಾಜನ ಮನಸ್ಸಿನ ಆಸೆಯನ್ನು ತಿಳಿದು ಸೂರ್ಯದೇವನಲ್ಲಿ ಹೋಗಿ ಸಂವರಣ ಬಗ್ಗೆ ತಿಳಿಸಿದರು ಸೂರ್ಯದೇವನು ಅದರಂತೆಯೇ ಮಗಳಾದ ತಪತಿಯನ್ನು ರಾಜ ಸಂವರಣನಿಗೆ ಕೊಟ್ಟು ವಿವಾಹ ಮಾಡಿದನು ಇದೇ ಸಂವರಣ ತಪತಿಯರ ಕತೆ ಮುಂದಿನ ವಾರ ಮುಂದಿನ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ